ಹಲೋ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಪುದೀನ ಜ್ಯೂಸ್ ಮಾಡೋಣ. ಇವತ್ತಿನ ಮಧ್ಯಾಹ್ನದ ಬಿಸಿಲಿನ ಬೇಗೆಗೆ ಇವತ್ತು ತಣ್ಣನೆಯ ಒಂದು ಪುದೀನ ಜ್ಯೂಸ್ ಮಾಡೋಣ. ಈಗ ನಾನು ನಮ್ಮ ಕುಂಡದಲ್ಲೇ ಬೆಳೆದಿರೋವಂಥ ಒಂದು ಪುದೀನ ಕಟ್ ಮಾಡ್ಕೊಂಡು ಬಂದು ತೊಳೆದು ಕ್ಲೀನ್ ಮಾಡಿ ಅದಕ್ಕೆ ಹಾಕಿದ್ದೀನಿ ಜಾರಿಗೆ. ಈಗ ಒಂದು ಕಾಲು ಇಂಚಷ್ಟು, ಅರ್ಧ ಇಂಚು ಅಂತ ಇಟ್ಕೊಳ್ಳಿ, ಪೀಸ್ ಮಾಡಿ ಕ್ಲೀನ್ ಮಾಡಿ ಅದನ್ನು ಶುಂಠಿ, ಹಸಿ ಶುಂಠಿನ ಹಾಕಿದ್ದೀನಿ. ಈಗ ನಿಂಬೆಹಣ್ಣು ಅರ್ಧ ಹುಳು ಸಾಕು. ನಿಂಬೆಹಣ್ಣನ್ನು ಬೀಜ ತೆಗೆದುಬಿಟ್ಟು ಅದನ್ನು ಅದಕ್ಕೆ ಹಿಂಡ್ಬಿಡೋಣ. ಎಲ್ಲರೂ ಇದ್ದು ಅಪ್ಪಿ ತಪ್ಪಿ ಎಲ್ಲರೂ ಒಂದು ಬಿತ್ತು ಅಂದರೆ ಆಮೇಲೆ ಸೋಸ್ಕೊಂಡ್ರೂ ಆಗುತ್ತೆ, ಹಾಗೆ ಕುಡಿದ್ರೆ ಬರುತ್ತೆ. ಹೀಗೆ ಇದನ್ನು ಬೀಜ ತೆಗೆದು ಒದ್ರಿಸಿ ಅದನ್ನು ನಾನು ಅರ್ಧ ಹುಳು ಹಿಂಡಿದ್ದೀನಿ. ಇದಕ್ಕೆ 4 ಚಮಚ ಸಕ್ಕರೆ ಹಾಕ್ತೀನಿ, ಯಾಕೆಂದರೆ 2 ಕಪ್ ಆಗುತ್ತೆ ಇದು, ಹಾಗಾಗಿ 4 ಚಮಚ ಹಾಕ್ತೀನಿ. ಇನ್ನೂ ಸಿಹಿ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು. 4 ಚಮಚ ಹಾಕಿದ್ದೀನಿ. ಈಗ ಲಾಸ್ಟಿಗೆ 1 ಚಿಟಿಕೆ, ಚಿಟಿಕೆ 2 ಚಿಟಿಕೆ ಅಷ್ಟಿದೆ, 2 ಲೋಟ 2 ಚಿಟಿಕೆ ಅಷ್ಟಿದೆ ಸೈಂದುಪ್ಪು, ಸೈಂದವ ಲವಣ ಅಂತೀವಲ್ಲ ಅದು. ಈಗ ಇದನ್ನು ಸ್ವಲ್ಪವೇ ನೀರು ಹಾಕಿ ಫಸ್ಟಿಗೆ ಹಾಕ್ಕೊಂಡು ತಿರುಕೊಳ್ಳೋಣ. ಇದು ತಿರುಕೊಂಡಾದಮೇಲೆ 2 ಲೋಟ ನೀರು ಹಾಕಿ ಅದಕ್ಕೆ ಬೆರೆಸ್ಕೊಂಡ್ಬಿಟ್ರೆ ಸರಿಯಾಯಿತು. ಈಗ 2 ಹಾಕಿ ಬೆರೆಸಿದ್ರೆ ಆಗಿದೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಕಪ್ಪಿಗೆ ಹಾಕಿ ಬೆರೆಸ್ಕೊಳ್ಳೋಣ. ಇದನ್ನು ನೀವೀಗ ಇದನ್ನು ಸೋಸ್ಕೊಂಡ್ರೂ ಆಗುತ್ತೆ. ಸಣ್ಣ ಇದು ತೊಗೊಂಡು ಸೋಸಿದೆ ಹಾಗೆ ಎಲೆ ಸಣ್ಣ ಸಣ್ಣ ಎಲೆ ಸಿಗುತ್ತೆ, ಹಾಗೆ ಅದು ಸೇರಿಸಿ ಕುಡಿಯೋದು ಒಳ್ಳೆಯದು. ನೋಡಿ, 2 ಲೋಟ ಆಯಿತು, ತಣ್ಣಗಿದೆ, ತಣ್ಣನೆ ನೀರು ಹಾಕಿರೋದು. ನೀವು ಐಸ್ ಕ್ಯೂಬ್ ಏನಾದ್ರು ಇತ್ತು ಅಂದರೆ ಐಸ್ ಕ್ಯೂಬ್ ನೀವು ಹಾಕ್ಕೊಳ್ಳಿ. ನಾನು ಐಸ್ ಕ್ಯೂಬ್ ಹಾಕ್ತಾ ಇಲ್ಲ, ಹಾಕಿದರೆ ಆಗಲ್ಲ ಅಂತ ಹಾಕ್ತಾ ಇಲ್ಲ, ಇದ್ದರೆ ಹಾಕ್ಕೊಳ್ಳಿ. ಇನ್ನೂ ಹುಳಿ ಬೇಕು ಅಂದರೆ ಹಿಂಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಚೆನ್ನಾಗಿರೋಂಥದ್ದು, ಸೂಪರಾಗಿರೋಂಥದ್ದು ಪುದೀನ ಜ್ಯೂಸು, ಸಿಂಪಲ್ಲಾಗಿ ಪುದೀನ ಜ್ಯೂಸು. ಅದು ಈಗ ಆ್ಯಸಿಡಿಟಿ ಆಗಿದ್ರೂ ಕೂಡ ಅದು ಕೆಲಸ ಆಗುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು, ಬಾಯ್.